ಹಣದ ವಿಚಾರವಾಗಿ ಎಷ್ಟೋ ಸಂಬಂಧಗಳು ಶುರುವಾಗಿದ್ದಾವೆ. ಹಣದ ವಿಚಾರವಾಗಿ ತಲತಲಾಂತರದಿಂದ ನಮ್ಮ ಹಿರಿಯರು ಕಾಪಾಡಿಕೊಂಡು ಬಂದ ಎಷ್ಟೋ ಸಂಬಂಧಗಳು ಹಣದ ವಿಚಾರದಲ್ಲಿ ಸರಿಯಾಗಿ ನಿಭಾಯಿಸದೇ ಇರುವ ಕಾರಣಕ್ಕಾಗಿ, ಹಣದ ಕಾರಣಕ್ಕಾಗಿ ಸಂಬಂಧಗಳು ಕಿತ್ತು ಹೋಗಿದ್ದಾವೆ. ನೋಡಿ, ಸಾಮಾನ್ಯವಾಗಿ ಹಣ ಬಹುತೇಕ ಸಾರಿ ನಮ್ಮ ಸಂಬಂಧಗಳಲ್ಲಿ ವೈಮನಸ್ಸನ್ನು, ಮನಸ್ತಾಪಗಳನ್ನು ತರುವುದರಲ್ಲಿ ಬಹಳ ಯಶಸ್ಸಾಗುತ್ತೆ. ನೀವು ಯೋಚನೆ ಮಾಡಿ, ಹಣದ ವಿಚಾರದಲ್ಲಿ ಸರಿಯಾಗಿ ನಿಭಾಯಿಸೋಕೆ ಬರದೆ ಹೋದರೆ ಈಗ ಯಾರಿಗೂ ನಾವು ಸಾಲ ಕೊಟ್ಟಿರ್ತೀವಿ, ಆಮೇಲೆ ಯಾವತ್ತೂ ಅನಿಸುತ್ತೆ ನಾವು ಕೊಟ್ಟಿದ್ದೇ ತಪ್ಪಾಯ್ತಾ? ಯಾಕಂದರೆ ಸಾಲವನ್ನು ಸ್ವಲ್ಪ ಕಟುವಾಗಿ ಯಾಕೆ ಕೊಡಲಿಲ್ಲ, ನನ್ನ ಹಣ ನಾನು ವಾಪಸ್ ಕೊಡು ಅಂತ ನೇರವಾಗಿ ಕೇಳಿಬಿಟ್ರೆ ಸಂಬಂಧಗಳು ಹಾಳಾಗ್ತವೆ. ಈಗ ಕೊಡಬೇಕಾದ್ರೆ ಇದ್ದಂತಹ ಅಥವಾ ತೆಗೆದುಕೊಳ್ಬೇಕಾದ್ರೆ ಇದ್ದಂತಹ ಆ ದೈನ್ಯತೆ ಮರಳಿ ನಾವು ಹಣವನ್ನು ವಾಪಸ್ ಕೊಡಬೇಕಲ್ವಾ? ನಮಗೆ ಸಾಲ ಅಂತ ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಹಣ ವಾಪಸ್ ಕೊಡಬೇಕಲ್ವಾ? ಅದೇ ಧರ್ಮ ತಾನೇ, ಅದೇ ಮನುಷ್ಯತ್ವ ತಾನೇ ಅಂತ ಯೋಚನೆ ಮಾಡುವುದಿಲ್ಲ. ಆ್ಯಂಡ್ ಎಷ್ಟೋ ಸಾರಿ ನಾವು ಇನ್ನೊಬ್ಬರಿಗೆ ಹಣ ಕೊಟ್ಟಾಗ ಅವ್ರ ಮೇಲೆ ಒಂದು ರೀತಿ ಅಧಿಕಾರ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಹಣ ನಿಮ್ಮಲ್ಲಿ ಆ ಗುಣವನ್ನು ತಂದು ಬಿಡುತ್ತೆ. ಯೋಚನೆ ಮಾಡಿ, ಒಬ್ಬ ಹಣ ಇರತಕ್ಕಂತಹ ಶ್ರೀಮಂತ ಹಣ ಇಲ್ಲದ ಬಡವನನ್ನು ನಡೆಸಿಕೊಳ್ಳುವ ರೀತಿ, ಮತ್ತು ಸಂಬಳ ಕೊಡುವ ಯಜಮಾನ ಸಂಬಳ ತೆಗೆದುಕೊಳ್ಳುವ ಕೂಲಿಯವನನ್ನು, ಮನೆಗೆಲಸದವನನ್ನು ನೋಡುವ ರೀತಿ, ಅಂದರೆ ಅಧಿಕಾರಯುತವಾಗಿ ಮಾತಾಡಲಿಕ್ಕೆ ಕಾರಣ ಮಾಡಿಕೊಡೋದೇ ಈ ಹಣ. ಈ ಹಂಗು ಅಂತ ಒಂದು ಮಾತು ಕರಿತೀವಿ, ಅಂದರೆ ಏ ಬೇರೆಯವ್ರ ಹಂಗು ನಂಗೆ ಯಾಕಪ್ಪ? ಯೋಚನೆ ಮಾಡಿ, ನಾವು ಯಾವಾಗಲೂ ನಮ್ಮ ಹಿರಿಯರು ನಮಗೆ ಬೋಧಿಸ್ಕೊಂಡು ಬಂದಿರತಕ್ಕಂಥದ್ದು, ನಿನ್ನ ಕಷ್ಟ ಕೋಟಲೆಗಳು ಅದು ಎಷ್ಟಿದವೋ ಪರವಾಗಿಲ್ಲ, ನೀನು ವೈಯಕ್ತಿಕವಾಗಿ ಹಸ್ಕೊಂಡು ಮಲಗ್ತೀಯೇ ಪರವಾಗಿಲ್ಲಪ್ಪ, ಬಟ್ ಕೊಡೋರಿಗೆ ಕೊಟ್ಟುಬಿಡು. ಯಾಕಂದರೆ ಯಾರೋ ನಿನ್ನ ಕಷ್ಟಕಾಲದಲ್ಲಿ ಹಣ ಕೊಟ್ಟಿದ್ರು ಅದನ್ನು ನೀನು ಮರಳಿ ಕೊಡದೆ ಹೋದರೆ ಸಂಬಂಧ ಹಾಳಾಗ್ತವೆ, ಮತ್ತು ಕೊಡೋ ನೀನು ಶೋಕಿ ಕೊಟ್ಟಿಲ್ಲ, ನಿನಗೆ ಕಷ್ಟಕ್ಕೆ ನೆರವಾಗಲಿ ಅಂತ ಕೊಟ್ಟಿದ್ದಾನೆ, ನೀನು ಅದನ್ನು ಅರ್ಥ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಕೊಡದೆ ಹೋದರೆ ದ್ವೇಷಗಳು ಬೆಳೀತವೆ, ಸಂಬಂಧಗಳು ಹಾಳಾಗ್ತವೆ. ಅಂದರೆ ಹಣದ ಕಾರಣಕ್ಕಾಗಿ ಸಂಬಂಧಗಳು ಒಂದಾಗುವುದೂ ಉಂಟು, ಹಣದ ಕಾರಣಕ್ಕಾಗಿ ಬಹುತೇಕ ಸಾರಿ ಸಂಬಂಧಗಳು ಹಾಳಾಗುವುದೂ ಉಂಟು. ನಿಮಗೊಂದು ಬಹಳ ಅದ್ಭುತವಾದ ಕತೆ ಹೇಳ್ತೀನಿ. ಒಬ್ಬ ಸನ್ಯಾಸಿಯಾದವನು ಕೂಡ ಈ ಹಣದ ಕಾರಣಕ್ಕಾಗಿ ಇನ್ನೊಬ್ಬರ ಅಂಗಿನಲ್ಲಿ ಬಿದ್ದಿದ್ದ. ಅರೆ ಹೌದಲ್ವಾ, ಅದು ಯಾರೇ ಆಗಿರಲಿ ಸ್ವಾಮಿ, ನಾವು ಅವ್ರ ಹತ್ರ ಹಣ ಇಸ್ಕೊಂಡಿದ್ದೀವಿ ಅಂದಾಗ ಮೊದಲಿದ್ದ ಗೌರವ, ಮೊದಲಿದ್ದ ಆ ಕಾಳಜಿ ಇರೋದಿಲ್ಲ. ಯಾಕಂದರೆ ನಾನು ನಿನಗೆ ಹಣ ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಒಂದು ರೀತಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಅದು ತಪ್ಪು ಅಂತಲೂ ಅಲ್ಲ, ಸಹಜವಾಗಿ ಅದು ಬಂದೇ ಬರುತ್ತೆ, ಅದು ಲೋಕರೂಢಿ. ಅದು ನೋಡಿ, ಒಮ್ಮೆ ಧರ್ಮಪುರಿ ಅನ್ನೋ ಗ್ರಾಮದ ಗಡಿಯಲ್ಲಿ ಒಬ್ಬ ಸನ್ಯಾಸಿ ಒಂದು ಆಶ್ರಮವನ್ನು ಕಟ್ಟಿಕೊಂಡು ವಾಸಿಯಾಗಿದ್ದ. ವೇದ ಪುರಾಣಗಳನ್ನು ವೇದ ಪಾರಂಗತನಾದ ಆ ಸನ್ಯಾಸಿ, ಅನೇಕ ಜನ ಭಕ್ತರು ಅಲ್ಲಿಗೆ ಬಂದು ಹೋಗ್ತಾ ಇದ್ರು. ವೇದ ಪುರಾಣಗಳ ವಿಚಾರವಾಗಿ ಅವರ ಗೊಂದಲಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅವನ ಕುಟೀರಕ್ಕೆ, ಆತನ ಆಶ್ರಮಕ್ಕೆ ಬರ್ತಾ ಇದ್ರು. ಯೋಚನೆ ಮಾಡಿ, ನೀವು ಅದನ್ನು ಕಲ್ಪನೆ ಮಾಡಿಕೊಳ್ಳಿ ಸ್ವಾಮಿ, ಒಂದು ಗ್ರಾಮ, ಆ ಗ್ರಾಮದ ಗಡಿಯಲ್ಲಿ ಅವನ ಆಶ್ರಮ, ಆ ಗ್ರಾಮದ ಹೆಸರು ಧರ್ಮಪುರಿ. ಆ್ಯಂಡ್ ವಿಶೇಷವಾಗಿ ಹೊರಗಿನಿಂದ ಆಗಾಗ ಒಂದಷ್ಟು ಭಕ್ತರು ಬರ್ತಾ ಇದ್ರು, ಬಟ್ ವಿಶೇಷವಾಗಿ ಆ ಗ್ರಾಮದಲ್ಲಿರ್ತಕ್ಕಂಥವ್ರಿಗೆ ಈ ಸನ್ಯಾಸಿಯನ್ನು ಕಂಡ್ರೆ ಏನೋ ಒಂದು ರೀತಿಯ ಭಗವಂತನಿಗೆ ಕೊಡುವ ಗೌರವವನ್ನು ಆ ಸನ್ಯಾಸಿಗೆ ಕೊಡ್ತಾ ಇದ್ರು. ಒಂದು ಆಶ್ರಮ ಚಿಕ್ಕದಾಗಿ, ಇವತ್ತಿನ ಥರ ಅಲ್ಲ, ಈ ಕತೆ ಬಹಳ ಹಿಂದಿನದು. ಒಂದು ಟಾರ್ಪಲ್ ಅಥವಾ ಒಂದು ಯಾವುದೋ ಚಿಕ್ಕ ಕಲ್ಲುಗಳಿಂದಲೋ ಯಾವುದೋ ಒಂದು ರೀತಿಯಲ್ಲಿ ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಹೇಗೆ ನಡೀತಾ ಇತ್ತು, ಊರಿನ ಒಂದಷ್ಟು ಗ್ರಾಮಸ್ಥರು ಆಗಾಗ ಸನ್ಯಾಸಿ ಬಳಿ ಬರ್ತಾ ಇದ್ರು, ಅವರ ಗೊಂದಲಗಳನ್ನು ನಿವಾರಣೆ ಮಾಡಿಕೊಳ್ತಾ ಇದ್ರು, ಜೊತೆಗೆ ವೇದ ಪುರಾಣಗಳ ವಿಚಾರಗಳನ್ನು ಕೂತು ಶ್ರವಣ ಮಾಡಿ ಕೇಳಿಸ್ಕೊಂಡು ಜ್ಞಾನವನ್ನು ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ರು. ಒಟ್ಟಿನಲ್ಲಿ ಆ ಸನ್ಯಾಸಿಯನ್ನು ಕಂಡರೆ ಒಂದು ವಿಧವಾದ ದೈವತ್ವಕ್ಕೆ ಕೊಡುವ ಗೌರವವನ್ನು ಆ ಸನ್ಯಾಸಿಗೆ ಊರಿನ ಜನ ಕೊಡ್ತಾ ಇದ್ರು. ಕಾಲ ಹೀಗೆ ಇರಲಿಲ್ಲ. ಇದಕ್ಕಿದ್ದ ಹಾಗೆ ಒಂದು ಸಂಜೆ ಕಪ್ಪು ಮೋಡಗಳು ದಟ್ಟವಾಗಿ ಆವರಿಸ್ತು, ಬಿರುಗಾಳಿ ಸಮೇತ ಮಳೆ ಜೋರಾಗಿ ಬಂತು. ಆ ಬಂದ ರಭಸಕ್ಕೆ ಅವನ ಆಶ್ರಮ, ಅಂದರೆ ಆ ಸನ್ಯಾಸಿಯ ಆಶ್ರಮ ಕಿತ್ಕೊಂಡು ಹೊಂಟೋಯ್ತು.
ಬೇರೆ ವಿಧಿ ಇಲ್ಲದೇನೆ, ಯಾಕಂದ್ರೆ ಇವು ಗ್ರಾಮದಿಂದ ಭಾಳ ದೂರ ಇದ್ದಾನೆ, ಗ್ರಾಮದ ಗಡಿಯಲ್ಲಿದ್ದಾನೆ, ಯಾರು ಕೂಕೊಂಡ್ರೂ ಬರುವುದಿಲ್ಲ. ಈಗ ಗಾಳಿಯ ಹೊಡೆತಕ್ಕೆ, ರಭಸಕ್ಕೆ, ಬಿರುಗಾಳಿಯ ಹೊಡೆತಕ್ಕೆ ಆಶ್ರಮ ಕೂಡ ಕಿತ್ತು ಹೋಯಿತು. ಈಗ ಆತೇನು ಮಾಡ್ದ, ಸಡನ್ನಗರ್ಲಿಂದ ಓಡು ಬಂದು ಒಂದು ಮರದಡೆ ಆಶ್ರಯ ಪಡ್ಕೊಂಡ. ಯಾವಾಗ ಮಳೆ ಹೆಚ್ಚಾಯಿತು, ಊರಿನ ಜನಕ್ಕೆ ಒಂದು ರೀತಿ ಅನ್ನಿಸ್ತು, ಪಾಪ ಇಷ್ಟು ಜೋರಾಗಿ ಗಾಳಿ ಮಳೆ ಬರ್ತಾ ಇದೆ, ಆ ಸನ್ಯಾಸಿ ಏನು ಮಾಡಿಕೊಂಡ್ರು, ಅಥವಾ ಆಶ್ರಮ ಬಿದ್ದು ಹೋಯ್ತೋ ಏನೋ ಅಂದುಕೊಂಡು ಕೊಡೆ ಹಿಡ್ಕೊಂಡು ಆ ರಾತ್ರಿಯ ಸಮಯದಲ್ಲಿ ಮಳೆಯ ನಡುವೆಯೇ ಒಂದಷ್ಟು ಗ್ರಾಮಸ್ಥರು ಸನ್ಯಾಸಿಯ ಮೇಲೆ ಇದ್ದ ಭಕ್ತಿಯ ಕಾರಣಕ್ಕಾಗಿ ಏನಾಗಿದಾರು ನೋಡೋಣ ಅಂತ ಆಶ್ರಮದ ಬಳಿ ಬಂದರು. ಆಶ್ರಮ ಬಿದ್ದು ಹೋಗಿದೆ, ಮರದ ಕೆಳಗಡೆ ಆ ಸನ್ಯಾಸಿ ಆಶ್ರಯ ಪಡ್ಕೊಂಡಿದ್ರು. ಅಯ್ಯೋ ಸ್ವಾಮೀಜಿ, ನಿಮ್ಗೆ ಈ ರೀತಿ ಆಯ್ತಲ್ವಾ, ಬನ್ನಿ ಬನ್ನಿ ಊರೊಳಗಡೆ ಹೋಗೋಣ ಬನ್ನಿ ಅಂತ ಆತನನ್ನು ಸ್ವಲ್ಪ ಅಂದರೆ ನಿಮ್ಮ ಈ ಸ್ಥಿತಿಗೆ ಭಾಳ ನಮಗೆ ದುಃಖ ತರ್ತಾ ಇದೆ ಅಂತ ಮರುಕವನ್ನು ವ್ಯಕ್ತಪಡಿಸಿ ಆ ಸನ್ಯಾಸಿಯನ್ನು ಸೇಫಾಗಿ ಊರೊಳಗಡೆ ಕರ್ಕೊಂಡು ಹೋಗಿ ಊರಿನ ಗೌಡ ಭೂಷಣ್ಣಯ್ಯ ಅಂತ, ಆ ಭೂಷಣ್ಣಯ್ಯ ಊರಿನ ಗೌಡ ಏನಿದ್ದಾನೆ ಆತನ ಮನೆಗೆ ಕರ್ಕೊಂಡು ಹೋದರು. ಆ ಭೂಷಣ್ಣಯ್ಯ ಭಾಳ ಒಳ್ಳೆಯ ವ್ಯಕ್ತಿ. ಈ ಸನ್ಯಾಸಿಗೆ ಒಂದು ವಾರಗಳ ಕಾಲ ತನ್ನ ಮನೆಯಲ್ಲಿ ಇರಿಸಿಕೊಂಡು ಊಟ ಉಪಚಾರ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಆ ಸನ್ಯಾಸಿಗೆ ಒಂದು ವಾರಗಳ ಕಾಲ ಮಾಡಿಕೊಡ್ತಾನೆ. ಈತ ಕಡೆ ಎಲ್ಲ ಮಳೆ ಗಾಳಿ ಎಲ್ಲ ತಣ್ಣಗಾಗುತ್ತೆ. ಒಂದು ವಾರ ಆಶ್ರಯ ಪಡೆದ ಮೇಲೆ ಆ ಭೂಷಣಿಯ ಆ ಗೌಡ ಏನಿದ್ದ ಸನ್ಯಾಸಿಗೆ ಹೇಳ್ತಾನೆ, ಸ್ವಾಮಿ ಮಳೆ ಎಲ್ಲ ಬಿಡ್ತು, ಈಗೆಲ್ಲ ಸರಿ ಹೋಗಿದೆ, ತಗೊಳ್ಳಿ ಈ 10,000 ನನ್ನ ಕಾಣಿಕೆ ಅಂತ ಅಂದುಕೊಳ್ಳಿ, ಈ 10,000 ತಗೊಂಡು ನಿಮ್ಮ ಆಶ್ರಮವನ್ನು ಪುನರ್ ನಿರ್ಮಾಣ ಮಾಡಿಕೊಳ್ಳಿ. ಆಗ ಸನ್ಯಾಸಿ ಹೇಳಿದ, ಅಯ್ಯೋ ಸ್ವಾಮಿ ಬೇಡಪ್ಪ, ಹಣ ನೀವು ಕೊಡ್ತಾ ಇದ್ದೀರಲ್ಲ, ಇದು ಮನುಷ್ಯತ್ವವನ್ನು ಮರೆಸಿಬಿಡುತ್ತೆ, ವ್ಯಕ್ತಿತ್ವವನ್ನು ಹಾಳು ಮಾಡಿಬಿಡುತ್ತೆ, ನಿಮ್ಮ ಹಣವನ್ನು ನಾನು ತೆಗೆದುಕೊಂಡೆ ಅಂದುಕೊಳ್ಳಿ ನನ್ನ ವ್ಯಕ್ತಿತ್ವ ಹಾಳಾಗುತ್ತೆ ಸ್ವಾಮಿ. ಜೊತೆಗೆ ಹಣ ಬಂದಾದ ಮೇಲೆ ಅಧಿಕಾರಕ್ಕೂ ಅಹಂಕಾರಕ್ಕೂ ಮನುಷ್ಯ ಒಳಗಾಗ್ಬಿಡ್ತಾನೆ, ಹಾಗಾಗಿ ನೀವು ಒಂದು ವಾರ ಆಶ್ರಯ ಕೊಟ್ಟಿದ್ದೀರಾ ಅಷ್ಟು ಸಾಕು, ನನಗೆ ಹಣ ಬೇಡ ಸ್ವಾಮಿ. ಆಗ ಆ ಭೂಷಣಯ್ಯ ಅನ್ನೋ ಗೌಡ ಹೇಳ್ತಾನೆ, ಸ್ವಾಮೀಜಿ ದಯವಿಟ್ಟು ನೀವು ಈಗ ನಿಷ್ಠೂರವಾಗಿ ಮಾತಾಡಬೇಡಿ, ನಾನು ನಿಮಗೆ ಯಾವುದೇ ರೀತಿಯ ಅಹಂಕಾರದಿಂದ ಅಧಿಕಾರದಿಂದ ಈ ಹಣವನ್ನು ಕೊಡ್ತಾ ಇಲ್ಲ, ನಿಮ್ಮ ಮೇಲಿನ ಭಕ್ತಿಯಿಂದ ಈ ಹಣವನ್ನು ಕೊಡ್ತಾ ಇದ್ದೀನಿ ಸ್ವಾಮಿ, ಹಾಗಾಗಿ ದಯವಿಟ್ಟು ಇದನ್ನು ತಗೊಂಡು ನಿಮ್ಮ ಆಶ್ರಮವನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಿಕೊಳ್ಳಿ ಅಂತ ಒತ್ತಾಯ ಮಾಡಿ ಆ ಸ್ವಾಮೀಜಿಯ ಕೈಯಲ್ಲಿ 10,000 ಇಟ್ಟು ಮನೆಯವರೆಲ್ಲ ಆಶೀರ್ವಾದ ತಗೊಂಡು ಆ ನಂತರ ಆಶ್ರಮದ ಕಡೆ ಬಂದರು. ಈ ಆಶ್ರಮದ ಕಡೆ ಊರಿನ ಗ್ರಾಮಸ್ಥರ ಒಂದಷ್ಟು ಜನ ಬಂದು ಸ್ವಾಮೀಜಿಯ ಜೊತೆಯಲ್ಲೇ ನಡ್ಕೊಂಡು ಬಂದು ಆ ಆಶ್ರಮ ಬಿದ್ದು ಹೋಗಿತ್ತಲ್ಲ ಅಲ್ಲಿಗೆ ಬಂದು ಅವರು ಆ 10,000 ಹಣವನ್ನೇನು ಬಳಸಲಿಲ್ಲ, ಬಿದ್ದು ಹೋಗಿತ್ತಲ್ಲ ಅದನ್ನೇ ಸರಿ ಮಾಡಿದ್ರು, ಮತ್ತೆ ಆಶ್ರಮವನ್ನು ಕಟ್ಟಿದ್ರು. ಆಶ್ರಮ ಸರಿ ಹೋಗಿದೆ ಮತ್ತೆ ನಿರ್ಮಾಣ ಮಾಡಿದ್ದಾರೆ ಅಂತ ಈ ಊರಿನ ಗೌಡನಿಗೆ ಗೊತ್ತಾಯಿತು. ಆತ ನೋಡಲಿಕ್ಕೆ ಅಂತ ಬಂದ, ಎಲ್ಲವನ್ನು ನೋಡ್ದ, ಸ್ವಾಮೀಜಿಯನ್ನು ಒಂದು ಮಾತು ಕೇಳ್ದ, ಸ್ವಾಮೀಜಿ ಸ್ವಲ್ಪ ಮೇಲು ಧ್ವನಿಯಲ್ಲೇ ಕೇಳ್ದ, ಸ್ವಾಮೀಜಿ ಇದು ನಾನು ಕೊಟ್ಟನಲ್ಲ ಆ ಹಣದಿಂದ ಕಟ್ಸಿರೋತಾನೆ, ನನ್ನ ಹಣ ಉಪಯೋಗ ಆಯ್ತಲ್ವ, ವೇಸ್ಟೇನಾಗಿಲ್ಲ ಉಪಯೋಗ ಆಯ್ತಲ್ವ ನನ್ನ ಹಣ ಅಂತ ಸ್ವಲ್ಪ ಅಧಿಕಾರದಿಂದ ಕೇಳ್ದ. ಸ್ವಾಮೀಜಿ ನಕ್ಕು, ಹೌದು ಸ್ವಾಮಿ ನಿಮ್ಮಂಥವ್ರ ದಯೆಯಿಂದ ಮತ್ತೆ ಹೇಗೋ ಆಶ್ರಮ ಮತ್ತೆ ನಿರ್ಮಾಣ ಆಯಿತು ನಿಮ್ಮಂಥವ್ರ ದಯೆ, ಆದರೆ ಬಿದ್ದು ಹೋಗಿತ್ತಲ್ಲ ಅದನ್ನೇ ಸರಿ ಮಾಡಿಕೊಂಡು ನಿಮ್ಮ 10,000 ಏನು ಬಳಕೆ ಆಗಲಿಲ್ಲ. ಹೌದಾ, ನನ್ನ 10,000 ಬಳಕೆ ಆಗಲಿಲ್ವ, ಮತ್ತು 10,000 ಏನು ಮಾಡಿದ್ರಿ, ನಾನು ನಿಮಗೆ ಕೊಟ್ಟಿದ್ದೆ ತಾನೆ ಅಂತ ಸ್ವಲ್ಪ ಅಧಿಕಾರದಿಂದ ಮತ್ತು ಅನುಮಾನದಿಂದ ಕೇಳಲಿಕ್ಕೆ ಶುರು ಮಾಡ್ದೆ ಆ ಗೌಡ. ಅಂದರೆ ಅವನಲ್ಲಿ ಆಗ್ತಾ ಇರೋ ಬದಲಾವಣೆ ನೋಡಿ. ಮೊದಲು ಅವನಿಗೆ ಏನು ಕೇಳ್ದ, ನಾನು ನಿಮ್ಗೆ 10,000 ಕೊಟ್ಟಿದ್ದೆನಲ್ಲ ಅದರಲ್ಲಿ ತಾನೇ ಇದನ್ನು ಕಟ್ಟಿರೋದು ಅಂದ. ಆಗ ಸ್ವಾಮೀಜಿ ಹೇಳಿದ್ರು, ಹೌದು ಸರ್, ಹೌದು ಗೌಡ್ರೆ, ನಿಮ್ಮಂಥವರ ದಯೆಯಿಂದ ಮತ್ತೆ ಆಶ್ರಮ ನಿರ್ಮಾಣ ಆಯಿತು, ಬಟ್ ಮೊದಲು ಬಿದ್ದೋಗಿದ್ದನ್ನೇ ಎತ್ತಿ ಕಟ್ಟಿದ್ದೀವಿ, ಮತ್ತೆ ಹಣ ಏನು ಖರ್ಚು ಮಾಡಲಿಲ್ಲ. ಹಣ ಖರ್ಚು ಮಾಡಲಿಲ್ಲ, ಹಾಗಾದರೆ ನಾನು ಕೊಟ್ಟಿದ್ದ 10,000 ಏನಾಯಿತು, ಬಳಕೆ ಮಾಡಲಿಲ್ವ ನೀವು ಅಂತ ಅನುಮಾನದಿಂದ ಮತ್ತು ಅಧಿಕಾರದಿಂದ ಕೇಳ್ದ. ಆಗ ಸ್ವಾಮೀಜಿ ನಕ್ಕು ಅಲ್ಲಿದ್ದ 10,000 ಆ ಗೌಡನ ಕೈಗಿಟ್ಟು, ನೋಡಿ ಗೌಡ್ರೆ, ನಾನು ನಿಮ್ಮ ಬಳಿ ಹಣ ತೆಗೆದುಕೊಳ್ಬೇಕಾದ್ರೆ ಹೇಳಿದೆ, ಅಥವಾ ನೀವು ನಮಗೆ ಹಣ ಕೊಡಲಿಕ್ಕೆ ಬಂದಾಗಲೇ ಹೇಳಿದೆ, ಈ ಹಣ ಅಂತಕ್ಕಂಥದ್ದು ವ್ಯಕ್ತಿತ್ವವನ್ನು ಹಾಳು ಮಾಡುತ್ತೆ, ಅಧಿಕಾರ ಸಾಧಿಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ, ಅಹಂಕಾರ ಬರಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ, ನಾನು ಬೇಡ ಅಂತ ನಿಮಗೆ ಹೇಳಿದೆ, ಆದರೂ ನೀವು ಒತ್ತಾಯ ಮಾಡಿಕೊಟ್ರಿ, ತಗೊಳ್ಳಿ ನಿಮ್ಮ ಹಣದ ಅವಶ್ಯಕತೆ ನನಗಿಲ್ಲ, ನೀವು ನನಗೆ ಬಹಳ ಒಂದು ವಾರಗಳ ಕಾಲ ನನಗೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಲ್ಲ ಅದಕ್ಕೆ ನಾನು ಕೃತಜ್ಞನಾಗಿದ್ದೀನಿ ಅಂತ ಹೇಳಿ ಆ ಹಣವನ್ನು ಆ ಗೌಡನ ಕೈಗಿಟ್ಟ.
ಆ ಗೌಡನಿಗೆ ಕಣ್ಣೀರು ಬರೋಕ್ಕೆ ಶುರುವಾಯಿತು, ತನ್ನ ತಪ್ಪಿನ ಅರಿವಾಯಿತು. ಯಾಕಂದರೆ ನಾನೇ ಒತ್ತಾಯ ಮಾಡಿ ಹಣವನ್ನು ಕೊಟ್ಟಿದ್ದು ಅನ್ನುವುದಾದರೆ ಅಲ್ಲಿ ಅಧಿಕಾರ ಸಾಧಿಸ್ಲಿಕ್ಕೆ ಏನು ಅವಕಾಶ ಇತ್ತು, ಮತ್ತು ನಾನು ಅನುಮಾನ ಪಡಲಿಕ್ಕೆ ಏನು ಕಾರಣ ಇತ್ತು ಅಲ್ಲಿ? ಆದರೆ ಆ ಹಣ ಅಂತಕ್ಕಂಥದ್ದು, ಎದುರುಗರೆ ಇರೋನು ಒಬ್ಬ ಸನ್ಯಾಸಿ, ಸರ್ವಸಂಗ ಪರಿತ್ಯಾಗಿ, ಯಾವ ಕಾಮ ಲೋಭ ಕ್ರೋಧ ಮದ ಮತ್ಸರಗಳು ಇಲ್ಲದ ಒಬ್ಬ ಸನ್ಯಾಸಿಯ ಬಳಿ ಅಧಿಕಾರ ಸಾಧಿಸುವಷ್ಟು ಮನುಷ್ಯನನ್ನು ಅಜ್ಞಾನಿಯನ್ನಾಗಿ ಮಾಡಿದ್ದು ಈ ಹಣ. ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ಸ್ವಾಮೀಜಿ ಕಾಲಿಗೆ ಬಿದ್ದು ನಂದು ತಪ್ಪಾಯಿತು ಸ್ವಾಮಿ ಅಂತ ಹೇಳಿ ಏನು ಮಾಡಿದ ಗೊತ್ತೇನು, ಅದೇ ಕೊನೆ ಎಲ್ಲ ಸಂಸಾರವನ್ನು ತ್ಯಜಿಸಿ ಆ ಸ್ವಾಮೀಜಿಯ ಶಾಶ್ವತ ಶಿಷ್ಯನಾಗಿ ಸೇರಿಕೊಂಡ, ವೇದ ಪಾರಂಗತವನ್ನು ಪುರಾಣಗಳನ್ನು ಎಲ್ಲ ರೀತಿಯ ಅಧ್ಯಯನವನ್ನು ಮಾಡಿ ಸಾರ್ಥಕವಾಗಿ ತನ್ನ ಜೀವನವನ್ನು ಕಳೆದ. ಸ್ನೇಹಿತರು ಯೋಚನೆ ಮಾಡಿ, ಈ ಕಥೆ ನಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಒಬ್ಬ ಸನ್ಯಾಸಿಯಾದರೂ ಸರಿ, ಒಬ್ಬ ಯಾರಾದರೂ ಸರಿ, ಹಣ ಅಂತ ಬಂದಾಗ ನಾವು ಅದನ್ನು ಸರಿಯಾಗಿ ನಿಭಾಯಿಸದೆ ಹೋದರೆ ಅದು ನಮಗೆ ಅಹಂಕಾರ ಬರಲಿಕ್ಕೆ ಕಾರಣವಾಗುತ್ತೆ, ಅದು ನಮಗೆ ಅಧಿಕಾರದ ದಾಹ ಬರಲಿಕ್ಕೆ ಕಾರಣವಾಗುತ್ತೆ, ನಮಗೆ ಬೇರೆ ಬೇರೆ ರೀತಿಯ ವ್ಯಾಮೋಹಗಳು, ಬೇರೆ ಬೇರೆ ಯಾರದೋ ಮೇಲೆ ಅಧಿಕಾರ ಸಾಧಿಸ್ಲಿಕ್ಕೆ ಶುರು ಮಾಡಿದ್ವಿ. ನಿಮಗೆ ಗೊತ್ತಿರಲಿ, ಹಣಕ್ಕಿಂತ ಮೀರಿದ್ದು ಸಂಬಂಧ. ಇವತ್ತು ಹೇಳ್ಬೋದು ಸರ್, ಹಣ ಇದ್ರೆ ಯಾರು ಬೇಕಾದರೂ ಬರ್ತಾರೆ ಅಂತ, ಬಟ್ ಹಣ ಕೊಂಡುಕೊಳ್ಳಲಾಗದ, ಹಣ ಪೂರೈಸಲಾಗದ ಕೆಲವು ವಿಚಾರಗಳನ್ನು ನಿಮ್ಮನ್ನು ನಂಬಿಕೊಂಡಿರೋ ಅಥವಾ ನಿಮಗೆ ಪ್ರಾಣಕ್ಕೆ ಪ್ರಾಣ ಕೊಡೋ ನಿಮ್ಮ ಸಂಬಂಧಿಕರು, ನಿನ್ನ ಹೆತ್ತವರು, ಅವರು ಕೊಡುವ ಪ್ರೀತಿಯನ್ನು ನಿನ್ನ ಹಣ ಕೊಡುವುದಿಲ್ಲ ಸ್ವಾಮಿ. ಇದೇ ಸತ್ಯ. ಯಾರು ಏನು ಬೇಕಾದರೂ ಹೇಳ್ಬೋದು, ಹೇ ಹಣ ಇದ್ದರೆ ಯಾರನ್ನು ಬೇಕಾದರೂ ಕೊಂಡುಕೊಳ್ಬೋದು ಅಂತ. ನಿನ್ನ ತಾಯಿಯ ಪ್ರೀತಿಯನ್ನು ಹಣ ಕೊಡುವುದಿಲ್ಲ ಸ್ವಾಮಿ, ನಿನ್ನ ತಂದೆಯ ಪ್ರೀತಿಯನ್ನು ಹಣ ಕೊಡುವುದಿಲ್ಲ, ನಿನ್ನ ಗುರುಗಳು ನಿನಗೆ ತೋರಿಸುವ ಕಾಳಜಿ, ನಿನ್ನ ಬಾಲ್ಯದಿಂದ ನಿನ್ನ ಜೊತೆ ಬೆಳೆದವರು ತೋರಿಸ್ತಾ ನಿಸ್ವಾರ್ಥವಾದ ಪ್ರೀತಿ, ಅದು ಯಾವುದನ್ನು ನಿಮ್ಮ ಹಣ ಕೊಡುವುದಿಲ್ಲ. ನಿಮ್ಮ ಹಣ ಏನು ಕೊಡುತ್ತೆ ಗೊತ್ತೇನು, ಒಂದಷ್ಟು ಜನ ಬಾರ್ಗೆ ಹೋಗ್ಲಿಕ್ಕೆ ಫ್ರೆಂಡ್ಸ್ ಕೊಡ್ಬೋದು, ಅಥವಾ ಎಲ್ಲೋ ಪಬ್ಗೋ ಇನ್ನೆಲ್ಗೋ ಟ್ರಿಪ್ ಹೋಗಿ ಬರಲಿಕ್ಕೆ ಒಂದಷ್ಟು ಜನ ಫ್ರೆಂಡ್ಸ್ ಕೊಡ್ಬೋದು, ಬಟ್ ಅಂತಿಮವಾಗಿ ನಿನ್ನ ಬಳಿ ಹಣ ಇಲ್ಲದೇ ಹೋದರೂ ಕೂಡ ನಿನ್ನನ್ನು ಕಾಳಜಿ ವಹಿಸುವ ಸಂಬಂಧಗಳನ್ನು ಹಣ ಕೊಡಲಾರದು. ಹಾಗಾಗಿ ಹಿರಿಯರು ಹೇಳಿದ್ರು, ಹಣವೇ ನಿನ್ನ ಗುಣವೆಂಥದ್ದು, ನಿನ್ನ ಗುಣವನ್ನು ಅದೇನೆಂದು ವರ್ಣಿಸಲಿ ಅಂತ. ಹಣ ಹಂಗೆ ಮಾಡುತ್ತೆ ಸ್ವಾಮಿ. ಅಣ್ಣ, ನಾನು ಹೇಳಿದಷ್ಟು ಈಸಿ ಅಲ್ಲ, ಯಾಕಂದರೆ ಈ ಹಣದ ವ್ಯಾಮೋಹದಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ, ಅಷ್ಟೊಂದು ಈಸಿಯಾಗಿ ಸಾಧ್ಯವಿಲ್ಲ. ಆದರೆ ಸಾಧ್ಯ ಇದೆ ಯಾವಾಗ, ನಾನು ಒಬ್ಬರಿಗೆ ವ್ಯವಹಾರದ ದೃಷ್ಟಿಯಿಂದ ಹಣವನ್ನು ಕೊಟ್ಟಾಗ, ಏ ನಾನು ಹಣ ಕೊಟ್ಟಿದ್ದೆ ಕೊಡಪ್ಪ ಅಂತ ಕೇಳೋದ್ರಲ್ಲಿ ತಪ್ಪೇ ಇಲ್ಲ, ಯಾಕಂದರೆ ಅದೊಂದು ವ್ಯವಹಾರ. ಬಟ್ ನಾನೊಂದು ಸಂಬಂಧದೊಳಗಡೆ ಅವ್ರಿಗೆ ಉಪಯೋಗ ಆಗಲಿ ಅಂತ ಕೊಟ್ಟಿದ್ದೀನಿ, ಮತ್ತು ವಾಪಸ್ ಕೊಡದೇ ಇದ್ರೂ ಪರವಾಗಿಲ್ಲ, ನಿನ್ನ ಕಷ್ಟಕ್ಕೆ ಆಗಲಪ್ಪ ತಗೊಳ್ಳಿ ಅಂತ ಕೊಟ್ಟಿದ್ದೀನಿ, ಮತ್ತು ಅದನ್ನು ಇನ್ನು ಯಾರ ಹತ್ರನೂ ಹೋಗಿ ಹೇಳೋದು, ಏ ನಾನು ಅವನಿಗೆ ದುಡ್ಡು ಕೊಟ್ಟೆ ಕೊಡೋ, ನನ್ನಿಂದ ಅವನು ಕಷ್ಟ ಪರಿಹಾರ ಆಯಿತು ಅಂದರೆ ಈ ರೀತಿ ಹೋಗಿ ಅಪಪ್ರಚಾರ ಮಾಡುವುದಿದೆಯಲ್ಲ, ಇದಕ್ಕೆ ಮೂಲ ಕಾರಣ ನಿನ್ನ ಹಣ ನಿನಗೆ ಪ್ರೇರೇಪಣೆ ನೀಡ್ತಾ ಇದೆ. ದಯವಿಟ್ಟು ಹೇಳ್ತೀನಿ, ನಿಮ್ಮ ಬಳಿಯಲ್ಲಿರುವ ಹಣ ಸಂಬಂಧಗಳನ್ನು ಸಾಧ್ಯವಾದಷ್ಟು ಸುಧಾರಿಸಲಿ, ಬಟ್ ಸಂಬಂಧಗಳನ್ನು ಬಿಡಿಸಿಕೊಳ್ಳುವುದಕ್ಕೆ ಹಣ ಕಾರಣವಾಗಬಾರದು. ನೀವು ಮನಸ್ಸು ಮಾಡಿ, ಅಣ್ಣ ಹೋಗಬೇಕಾದ್ರೆ ನಾನು ದುಡಿದಿರೋ ಹಣವನ್ನು ನಾನು ತೆಗೆದುಕೊಂಡು ಹೋಗುವುದಿಲ್ಲ ಅನ್ನುವುದಾದರೆ, ಮತ್ತು ಇದ್ದಾಗ ನನ್ನ ಬದುಕನ್ನು ಉತ್ತಮಗೊಳಿಸಿಕೊಳ್ಳಿಕ್ಕೆ ಹಣ ಎಷ್ಟು ಮುಖ್ಯವೋ ಸಂಬಂಧಗಳು ಅಷ್ಟೇ ಮುಖ್ಯ ಅಲ್ವಾ? ಈ ಹಣ ಅಂತಕ್ಕಂಥದ್ದೇ ಹಾಗೆ, ನನಗೆ ಗೊತ್ತಿರೋ ಹಾಗೆ ಎಷ್ಟೋ ಜನ ಮಕ್ಕಳು ಅಪ್ಪ ಅಮ್ಮನ ಹೆಸರಲ್ಲಿರೋ ಆಸ್ತಿಯ ಕಾರಣಕ್ಕಾಗಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರೋ ದಿನಗಳೇ ಇದೆ. ಅಮ್ಮನ ಬಳಿ ಇರ್ತಕ್ಕಂಥ ಒಂದಷ್ಟು ಬಂಗಾರದ ವಿಚಾರಗಳಿಗಾಗಿ ಹೆಣ್ಮಕ್ಕಳು ಗಂಡನ ಮನೆಯಲ್ಲಿದ್ದರೂ ತಾಯಿಯನ್ನು ಪುಸಲಾಯಿಸೋದಿದೆ. ಅಜ್ಜಿಯ ಬಳಿ ಇರ್ತಕ್ಕಂಥ ಒಂದಷ್ಟು ಸರ ಬಂಗಾರ ಓಲೆ ಜುಮುಗಿ ಅಥವಾ ಸೊಂಟದ ಪಟ್ಟಿ ಏನೇನು ಬಂಗಾರದ ವಿಚಾರಗಳು ಇರೋದರಿಂದ ಎತ್ತವರಿಗೆ ಅಥವಾ ಹಿರಿಯರಿಗೆ ಗೌರವ ಕೊಡ್ತಿರೋರು ಇದ್ದಾರೆ. ಅಂದರೆ ಹಣದ ಕಾರಣಕ್ಕಾಗಿ ನಾನೊಂದು ಸಂಬಂಧವನ್ನು ಅಥವಾ ನಾನು ಯಾರನ್ನು ಕಾಳಜಿ ಮಾಡ್ತಾ ಇದ್ದೀನಿ ಅಂದರೆ ಇದೊಂದು ಅತ್ಯಂತ ಬಡತನದ ಸಂಕೇತ. ಅಂದರೆ ಅದು ಹೃದಯವಂತಿಕೆಯಲ್ಲಿ ಬಡತನ. ದಯವಿಟ್ಟು ಹೇಳ್ತೀನಿ, ಹಣ ಅಂತಕ್ಕಂಥದ್ದಕ್ಕೆ ಮೌಲ್ಯ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅದು ನಮ್ಮಲ್ಲಿರೋ ಮನುಷ್ಯತ್ವವನ್ನು ಕೊಲ್ಲಬಾರದು.
ಯಾಕಂದರೆ ಹಣದ ಕಾರಣಕ್ಕಾಗಿ ಏನೆಲ್ಲ ನಡೆದು ಹೋಗಿದೆ ಯೋಚನೆ ಮಾಡಿ. ನಿಮ್ಮ ದುಡಿಮೆ ಎಷ್ಟು, ನಿಮ್ಮ ಅವಶ್ಯಕತೆ ಎಷ್ಟು, ನಿಮ್ಮನ್ನು ನಂಬಿಕೊಂಡು ಎಷ್ಟು ಜನ ಇದ್ದಾರೆ, ಆ್ಯಂಡ್ ಇದೆಲ್ಲದರ ಆಧಾರದ ಮೇಲೆ ಒಬ್ಬರಿಂದ ಸಾಲ ತಗೊಳ್ಳೋದು ಮತ್ತು ಒಬ್ಬರಿಗೆ ಸಾಲ ಕೊಡೋದು. ಮೊನ್ನೆ ಯಾರೋ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದರು, ಯಾರೋ ಯಾವುದೋ ಒಂದು ಚೀಟಿ ಹಾಕಿದ್ದೆ, ಅಲ್ಲಿ ಯಾರೋ ನನಗೆ ಸಾಲ ಕೇಳಿದ್ರು, ನನ್ನ ಹತ್ರ ಇರಲಿಲ್ಲ ಬಟ್ ನನಗೆ ಬೇರೆಯವರು ಕೊಡೋರು ಇದ್ದರು, ಯಾಕಂದರೆ ನಾನು ನಂಬಿಕೆ ಉಳಿಸ್ಕೊಂಡಿದ್ದೆ. ಹಾಗಾಗಿ ಅವರು 25 ಲಕ್ಷ ಕೊಟ್ಟರು, ಯಾವುದೇ ಪುರಾವೆ ಇಲ್ಲ, ನಂಬಿಕೆ ಮೇಲೆ ನಾನು ಅದನ್ನು ಇಸಿ ಬೇರೆಯವರಿಗೆ ಕೊಟ್ಟೆ, ಅವರು ಕೂಡ ಬಡ್ಡಿ ಶುರುವಿನಲ್ಲಿ ಕೊಟ್ಟರು, ಆಮೇಲೆ ನೀನು ಕೊಟ್ಟೇ ಇಲ್ಲ ಅಂತ ಹೇಳಿದ್ರು. ನೋಡಿ, ನಾವು ನಂಬಿಕೆಯ ಆಧಾರದ ಮೇಲೆ ಅವ್ರ ಹತ್ರ ಪುರಾವೆ ತಗೊಳ್ಳಿಲ್ಲ ಅಥವಾ ಸೈನ್ ಹಾಕಿಸ್ಕೊಳ್ಳಿಲ್ಲ, ಬಟ್ ಆಮೇಲೆ ಏನಾಯಿತು, ಈ ಹಣದ ವಿಚಾರದಲ್ಲಿ ತಿಪ್ಪೆಗೆ ಸುದ್ರೂ ಲೆಕ್ಕ ಇರಲಿ ಪರವಾಗಿಲ್ಲ, ಆದರೆ ಸಹಾಯ ಮಾಡಿದಾಗ ಅಥವಾ ಯಾರದು ಕಷ್ಟಕ್ಕೆ ನೆರವಾದಾಗ ದಯವಿಟ್ಟು ನೀವು ಇನ್ನೊಬ್ಬರು ಮಕ್ಕಳಿಗೆ ನೆರವಾಗಿ, ನಿಮ್ಮ ಮಕ್ಕಳಿಗೂ ಯಾರೋ ನೆರವಾಗುತ್ತಾರೆ, ನೀವು ಇನ್ನೊಬ್ಬರು ಹೆತ್ತ ತಂದೆ ತಾಯಿಗೆ ವಯಸ್ಸಾದವರಿಗೆ ನೆರವಾಗಿ, ನಿಮ್ಮ ತಂದೆ ತಾಯಿಗೆ ಬಿನ್ಯಾರೋ ನೆರವಾಗುತ್ತಾರೆ. ನಾನು ಇದನ್ನೇ ನಂಬಿರುವುದು ಸ್ವಾಮಿ, ಯಾಕಂದರೆ ನನ್ನ ಅನುಭವದಲ್ಲಿ ಕೆಲವೊಂದನ್ನು ನೋಡಿದ್ದೀನಿ, ಮತ್ತು ಬೇರೆಯವರ ಬದುಕನ್ನು ನೋಡಿಯೂ ಕೂಡ ಕೆಲವೊಮ್ಮೆ ನಾನು ಕಲ್ತಿದ್ದೀನಿ ಪಾಠವನ್ನು. ಹಾಗಾಗಿ ಹಣ ಅಂತಕ್ಕಂಥದ್ದು ಸರಿಯಾಗಿ ನಿಭಾಯಿಸೋದಕ್ಕೆ ಬರದೆ ಹೋದರೆ ಅದು ನಮ್ಮ ವ್ಯಕ್ತಿತ್ವದ ಹರಣವನ್ನು ಮಾಡುತ್ತೆ, ವ್ಯಕ್ತಿತ್ವವನ್ನು ಕೊಂದು ಬಿಡುತ್ತೆ. ಅಂಡ್ ನಿನ್ನ ಬಳಿ ಇರ್ತಕ್ಕಂತಹ ಹಣದ ಕಾರಣಕ್ಕಾಗಿ ನಿನ್ನ ಬೆಂಬಲಿಗರಿದ್ದಾರ, ಅವರು ಬೆಂಬಲಿಗರೇ ಅಲ್ಲ, ಅವರೆಲ್ಲರೂ ಸಮಯ ಸಾಧಕರು. ಆದರೆ ನಿನ್ನ ಹಣವನ್ನು ಹೊರತುಪಡಿಸಿ ನಿನ್ನ ವ್ಯಕ್ತಿತ್ವ ಇದೆಯಲ್ಲ, ಅದಕ್ಕೆ ನಮ್ಮ ಕನ್ನಡದಲ್ಲಿ ಒಂದು ಹಾಡಿದೆ, ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಏನು ಪರ್ಸ್ ತುಂಬ ಹಣ, ಬೀರ್ ತುಂಬ ಹಣ, ಬ್ಯಾಂಕ್ ತುಂಬ ಇರೋ ಆ ಹಣಗಳು, ಆ ಲಕ್ಷ್ಮಿ ನಮಗೋಸ್ಕರ ಒಲಿದು ಬರುವ ದಿನ ಆ ಯೋಗ, ಎಲ್ಲೋ ಜೀವನದಲ್ಲೂ ಒಮ್ಮೆ ಒಂದಷ್ಟು ವರ್ಷ, ಒಂದು 20-30 ವರ್ಷ ಒಂದು ವಂಶಕ್ಕಿರ್ಬೋದು, ಆನಂತರ ಅದು ಹೊರಟುತ್ತೆ, ಅದು ಚಂಚಲೆ. ಅದು ಇದ್ದಾಗ ಮಾತ್ರ ನಿಮ್ಮ ಬೆನ್ನ ಹಿಂದೆ ಏ ನಾನು ನಿಮಗೆ ಪ್ರಾಣ ಕೊಡ್ತೀನಿ ಅಂತ ಇರ್ತಾರಲ್ಲ. ಸಿ, ಯಾರನ್ನು ಇವರು ಹಣಕ್ಕೆ ಇದ್ದಾರೆ ಅಥವಾ ಹಂಗಲ್ಲ, ಬಟ್ ಸ್ಟಿಲ್ ಅಂಥದ್ದೇನೋ ಕಂಡು ಬಂದರೆ ಅಂಥವರಿಂದ ಸ್ವಲ್ಪ ದೂರ ಇರಿ, ಅಥವಾ ಅಂಥವರಿಂದ ಯಾವುದೇ ನಿರೀಕ್ಷೆ ಇಟ್ಕೊಳ್ಬೇಡಿ, ಓ ಇವ್ರು ಹಿಂಗೇ ಇರ್ತಾರೆ. ಆ್ಯಂಡ್ ಇವತ್ತು ಎಷ್ಟೋ ತಂದೆ ತಾಯಂದಿರು ತಮ್ಮ ಮಗಳನ್ನು ಕೊಡಬೇಕಾದ್ರೆ ಅವನು ಎಷ್ಟು ದುಡಿತಾನೆ, ಅವನ ಹತ್ರ ಎಷ್ಟು ಸಂಬಳ ಇದೆ, ಮತ್ತು ಅವ್ರ ಮನೇಲಿ ಎಷ್ಟು ಆಸ್ತಿ ಇದೆ, ಇದನ್ನು ನೋಡಿ ಹೇಳ್ಕೊಡೋರು ಇದ್ದಾರೆ ಸ್ವಾಮಿ. ಇದನ್ನು ನಾನು ಅಪ್ಪ ಅಮ್ಮನ ಕಾಳಜಿ ಅಂತ ಕರಿಬೇಕಾ ಅಥವಾ ಏನಿದು? ಹಾಗಂತ ಶ್ರೀಮಂತರೆಲ್ಲ ತಮ್ಮ ಹೆಂಡತಿಯನ್ನು ಓಡಿಸಿದ್ದಾರೆ ಅಂತಲೂ ಅಲ್ಲ, ಚೆನ್ನಾಗಿ ನೋಡಿಕೊಂಡಿಲ್ಲ ಅಂತಲೂ ಅಲ್ಲ, ಆದರೆ ಬಹುತೇಕ ಸಾರಿ ನೀವು ನಿಮ್ಮ ಮನೆಯ ಮಕ್ಕಳನ್ನು ಇನ್ನೊಬ್ಬರ ಕೈಗೆ ಒಪ್ಪಿಸಬೇಕಾದ್ರೆ ಅವರ ಮನೆಯ ಆಸ್ತಿಯನ್ನು, ಮನೆಯ ಶ್ರೀಮಂತಿಕೆಯನ್ನು ನೋಡೋದಕ್ಕಿಂತ ಹೃದಯ ಶ್ರೀಮಂತಿಕೆಯನ್ನು ನೋಡಿ. ಆಗ ಮಾತ್ರ ನಿಮ್ಮ ಮನೆ ಹೆಣ್ಮಗಳಲ್ಲಿ ತುಂಬ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ, ಹೌದಲ್ವ? ಯೋಚನೆ ಮಾಡಿ. ಯಾಕಂದರೆ ಈಗ ಆ ಸನ್ಯಾಸಿಗೆ ಆ ಊರಿನ ಗೌಡ 10,000 ಕೊಟ್ಟು ಆಮೇಲೆ ನಾನು ಕೊಟ್ಟಿದ್ರಲ್ಲವ ನೀವು ಆಶ್ರಮ ಕಟ್ಸಿರುವುದು ಅಂತ ಕೇಳೋಕೆ ಶುರು ಮಾಡ್ದ. ಅಂದರೆ ಒಬ್ಬ ಸನ್ಯಾಸಿ ಇರಲಿ ಯಾರೇ ಇರಲಿ, ಹಣವನ್ನು ಕೊಟ್ಟಿದ್ದೀನಿ ಅಂದಾಗ ಅವನು ದೊಡ್ಡ ಮನುಷ್ಯ ಆದರೂ ನಾವು ಅಧಿಕಾರ ಸಾಧಿಸೋಕೆ ಶುರು ಮಾಡಿಬಿಡ್ತೀವಿ. ಅಂದರೆ ಕೇಳಿದ್ದು ತಪ್ಪಲ್ಲ, ಬಟ್ ಕೇಳಿದ ರೀತಿ ಇದೆಯಲ್ಲ, ಆ ಅಧಿಕಾರ ಸಾಧಿಸಬೇಕು ಅನ್ನೋ ಆ ಭಾವನೆಯಿಂದ ಕೇಳೋದಿದೆಯಲ್ಲ. ಆ್ಯಂಡ್ ಅಂತಿಮವಾಗಿ ಆ ಸನ್ಯಾಸಿ ಆಗಿದ್ದ ಕಾರಣಕ್ಕಾಗಿ, ಇಲ್ಲ ಸ್ವಾಮಿ ನಾನು ಇಸ್ಕೊಳ್ಬೇಕಾದ್ರೆ ಹೇಳಿದ್ದೆ ಇದು ಹಿಂಗೆಲ್ಲ ಆಗುತ್ತೆ ಅಂತ, ಪರವಾಗಿಲ್ಲ ನಿಮ್ಮನ್ನು ನಾನು ಕ್ಷಮಿಸಿದ್ದೀನಿ ಅಂತ ಆ ಸನ್ಯಾಸಿ ಹೇಳ್ದ. ಬಟ್ ಹೊರಗಡೆ ನಮ್ಮ ಮಾತುಗಳು ಅಧಿಕಾರಯುತವಾಗಿ ಬಂದು ಅಂದರೆ ಏ ನಿನ್ನ ಹತ್ರ ಏನು ಮಾತಾಡೋದು ಅಂತ ಸಂಬಂಧಗಳನ್ನೇ ಬಿಟ್ಟು ಅವರು ಹೊರಟು ಹೋಗ್ಬಿಡ್ತಾರೆ, ಆಮೇಲೆ ಒಂಟಿಯಾಗಬೇಕಾಗುತ್ತೆ. ಹಾಗಾಗಿ ನಾನು ಈ ಕಥೆಯನ್ನು ನಿಮಗೆ ಹೇಳಿದ ಒಂದೇ ಕಾರಣ, ಹಣದ ವಿಚಾರದಲ್ಲಿ ಸ್ವಲ್ಪ ಯಾಮಾರಿದ್ರೂ ಕೂಡ ವ್ಯಕ್ತಿತ್ವವನ್ನು ಕಳ್ಕೊಂಡು ಬಿಡ್ತೀವಿ, ಹೌದಲ್ವಾ? ಮತ್ತು ಹಣ ನಿಮ್ಮ ಜೇಬಲ್ಲೇ ಇರಲಿ, ಅಂದರೆ ಹೃದಯದ ಭಾಗದಲ್ಲೇ ಇರಲಿ, ಅದು ನಿಮ್ಮ ಹೃದಯವಂತಿಕೆಯನ್ನೇ ಹೆಚ್ಚಿಸಲಿ, ಅದಕ್ಕೆ ಜೇಬ್ ಮಾಡಿದ್ದಾರೆ ಹೃದಯದ ಪಕ್ಕ. ಬಟ್ ಯಾವಾಗ ತಲೆಗತ್ತುತ್ತೆ ಅದು ನಿಮ್ಮನ್ನು ನಾಶದ ಕಡೆ ಕರ್ಕೊಂಡು ಹೋಗುತ್ತೆ, ಹೌದಲ್ವಾ?
ಇರಲಿ, ಇದೊಂದು ಬಹಳ ಮುಖ್ಯವಾದ ಸಂದೇಶ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ಇಟ್ಕೊಳ್ಳಿ, ಮಿಕ್ಕಿದ್ದು ನಿಮ್ಮ ಬಳಿ ಹಣ ಇದ್ದಷ್ಟು ನಿಮ್ಮ ಪ್ರಾಣಕ್ಕೆ ಹಾನಿ ಹೆಚ್ಚು. ಹಾಗಂತ ಹಣ ಇಟ್ಕೊಳ್ಬೇಡಿ ಅಂತಲೂ ಅಲ್ಲ, ಬಟ್ ನನ್ನ ಹತ್ರ ಹಣ ಇದೆ ಅಂತ ನೀವು ತೋರಿಸ್ಕೊಳ್ಳೋಕೆ ಹೋಗಬಾರ್ದು. ಈಗ ಹಣ ಇರೋದನ್ನು ತೋರಿಸ್ಕೊಳ್ಳೋಕೆ ನಾನಾ ಪ್ರಕಾರಗಳಿದ್ದಾವೆ. ಧರಿಸೋ ಬಟ್ಟೆಯಿಂದ ಹಿಡಿದು ಕೈಗೆ ಕಾಲಿಗೆ ಎಲ್ಲ ಕಡೆ ಬಂಗಾರಗಳನ್ನ ಹಾಕ್ಕೊಂಡು ಓಡಾಡೋದು, ಮತ್ತು ನನಗೆಷ್ಟು ಬಂತು ಅಂತ ಹೇಳ್ಕೊಂಡು ಓಡಾಡೋದು, ಇನ್ಯಾವುದೋ ರೀತಿಯಲ್ಲಿ ನಾನು ಎಲ್ಲರಿಗಿಂತ ದೊಡ್ಡ ಶ್ರೀಮಂತನಿದ್ದೀನಿ ಅಂತ ತೋರಿಸ್ಕೊಳ್ಳಿಕ್ಕೆ ಹೋಗಿ ಪ್ರಾಣ ಕಳ್ಕೊಂಡವ್ರು ಇದ್ದಾರೆ. ಹಾಗಾಗಿ ನಮ್ಮ ಶ್ರೀಮಂತಿಕೆ ಹೆಚ್ಚಾದಷ್ಟು ನಮ್ಮ ಸರಳತೆ ಜಾಸ್ತಿ ಆಗಬೇಕು, ಮತ್ತು ನೋಡೋ ಜನಗಳು ಅಯ್ಯೋ ಇದೇನಪ್ಪ ಏನೋ ಗೆದ್ದಿದ್ದಾನೆ ಏನೋ ಬಂದಿದೆ ಅಂತಾರೆ, ಆದರೂ ಎಷ್ಟು ಸರಳವಾಗಿದ್ದಾನೆ ಅಂದರೆ ನೀವು ಇದ್ದಾಗಲೂ ಇಲ್ಲದಂತೀರಿ. ಜಗತ್ತಿನ ಕಣ್ಣು ನಿಮ್ಮ ಮೇಲೆ ಬೀಳೋದಿಲ್ಲ, ಕೆಟ್ಟ ಕಣ್ಣುಗಳು ನಿಮ್ಮ ಮೇಲೆ ಬೀಳೋದಿಲ್ಲ. ಬಟ್ ಯಾವಾಗ ಒಂಚೂರು ಬಂತು ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿಸ್ಕೊಂಡಂತ ಯಾರೋ ಒಬ್ಬ ಭಿಕ್ಷುಕ, ಹಂಗೆ ಆಗಬಾರ್ದು ಜೀವನ. ನಾನು ಕಲ್ತಿರೋ ಪಾಠ, ನಿಮ್ಮ ಸರಳತೆ ನಿಮ್ಮ ಜೀವಕ್ಕೆ ಒಂದು ಸೆಕ್ಯೂರಿಟಿ. ಯಾಕಂದರೆ ನಿಮ್ಮ ಸರಳತೆಯನ್ನು ನೋಡಿದ ಯಾವುದೇ ಕೆಟ್ಟ ಕಣ್ಣಾದರೂ ನಿಮ್ಮ ಬಳಿ ಬರೋದಿಲ್ಲ. ಅದಕ್ಕೆ ಸರಳವಾಗಿರುವ ಮನುಷ್ಯನಿಗೆ ಜಗತ್ತು ಮಾನ್ಯತೆ ಕೊಡ್ತು. ಹೌದಲ್ವಾ? ಯೋಚನೆ ಮಾಡಿ, ನಿಮ್ಗೆ ಒಳ್ಳೆಯದಾಗಲಿ.